Unacademy. Let's crack it. ಈ ಕೆಳಗಿನಲ್ಲಿ ಭಾರತ ಸರ್ಕಾರ ಯಾವ ಕಾಯ್ದೆ ಮೊದಲು ಬಾರಿಗೆ ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗ ಕೇವಲ ಕೇಂದ್ರ ಲೋಕಸೇವಾ ಆಯೋಗ ಅಂದ್ರೆ 1919ರ ಕಾಯ್ದೆ ಆದರೆ ಕ್ವೆಶ್ಚನ್ ಏನಾಗಿದೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಂಯುಕ್ತ ಲೋಕಸೇವಾ ಆಯೋಗ ಅಂತ ಕರೀತಾರೆ ಸಂಯುಕ್ತ ಲೋಕಸೇವಾ ಆಯೋಗ ಸ್ಥಾಪನೆ ಆಗಿದ್ದು ಶಬಾಶ್ ಈ ತರ ನಿಮ್ಗೆ ಕ್ಲೀಯರ್ ಕೊಡ್ಕೊತ ಹೋದ್ರೆ ಕರೆಕ್ಟ್ ಆನ್ಸರ್ ಮಾಡ್ತಿರಲ್ಲ ಭಾರತ ಸರ್ಕಾರ ಇದೇ ಎರಡನೇ ಔಷಧ ಅಲ್ಲಿ ಒಂದು 1919ರ ಹೊಂದಿರಬೇಕು ಇಲ್ಲ 1935ರ ಹೊಂದಿರಬೇಕು ಆದ್ರೆ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ ಸಂಯುಕ್ತ ಲೋಕ ಸೇವಾ ಆಯೋಗ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕೇಂದ್ರಗಳಲ್ಲಿ ಯುಪಿಎಸ್ಸಿ ಆದರೆ ರಾಜ್ಯಗಳಲ್ಲಿ ಕೆಪಿಎಸ್ಸಿ ಈ ತರ ಕೇಂದ್ರ ಮತ್ತು ರಾಜ್ಯಗಳ ಲೋಕ ಸೇವಾ ಆಯೋಗ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದಂತ ವರ್ಷ ಯಾವಾಗಂದ್ರೆ 1935 ಭಾರತ ಸರ್ಕಾರ ಕಾಯ್ದೆ 1935ರಲ್ಲಿ ಕೇಂದ್ರ ಮತ್ತು ರಾಜ್ಯ ಲೋಕ ಸೇವಾ ಆಯೋಗಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಲಾಯಿತು ಅಂತ ಇದು ಎಸ್ಡಿ 2017ರಲ್ಲಿ ಕೇಳಿದಂತ ಪ್ರಶ್ನೆ ಈ ಕೆಳಗಿನ ಕಾಯ್ದೆಗಳಲ್ಲಿ ಯಾವುದು ಮೂರು ಪಟ್ಟಿಗಳು ಸಂಯುಕ್ತ ಪಟ್ಟಿ ಪ್ರಾಂತೀಯ ಪಟ್ಟಿ ಮತ್ತು ಸಮರ್ಥ ಪಟ್ಟಿಗಳಾಗಿ ವಿಭಜನೆಗೆ ಅವಕಾಶ ಕೊಡಲಾಯಿತು ಮೂರು ಪಟ್ಟಿಗಳು ಕೇಂದ್ರ ಪಟ್ಟಿ ಪ್ರಾಂತೀಯ ಪಟ್ಟಿ ಸಮರ್ಥ ಪಟ್ಟಿಗಳು ಅದಕ್ಕೆ ಏನ್ ಕರೀತಾರೆ ಅಂದ್ರೆ ಸಂಯುಕ್ತ ಪಟ್ಟಿ ಪ್ರಾಂತೀಯ ಪಟ್ಟಿ ಸಮರ್ಥ ಪಟ್ಟಿ ಅಂತ ಹೇಳಿ ಕರೆಯಲಾಯ್ತದ ಸರಿಯಾದಂತ ಉತ್ತರ 1935ರ ಕಾಯ್ದೆ ನೋಡಿ 1935ರ ಕಾಯ್ದೆ ಪ್ರಕಾರ ಬರ್ತಾ ಇಲ್ಲ ಅರಿವಾಸ ಮತ್ತೆ ಕ್ಲಾಸ್ ಸ್ಟಾರ್ಟ್ ಎಷ್ಟು ಭಾರತ ಸರ್ಕಾರ ಕಾಯ್ದೆ 1935 ನೋಡಿ 1935ರ ಕಾಯ್ದೆಯ ಪ್ರಕಾರ ಮೂರು ಪಟ್ಟಿಗಳು ಜಾರಿಗೆ ಬಂದು ಆ ಮೂರು ಪಟ್ಟಿಗಳು ಯಾವ ಅಂದ್ರೆ ಒಂದು ಸಂಯುಕ್ತ ಪಟ್ಟಿ ಪ್ರಾಂತೀಯ ಪಟ್ಟಿ ಸಮರ್ಥ ಪಟ್ಟಿ ಅಂತ ಅದಕ್ಕೆ ಸಂಯುಕ್ತ ಪಟ್ಟಿಯನ್ನು ಏನು ಕರೀತಾರೆ ಕೇಂದ್ರ ಪಟ್ಟಿ ಅಂತ ಕರೀತಾರೆ ಪ್ರಾಂತೀಯ ಪಟ್ಟಿಯನ್ನ ರಾಜ್ಯ ಪಟ್ಟಿ ಸಮರ್ಥ ಅಂದ್ರೆ ಸಂಯುಕ್ತ ಎರಡು ಕೇಂದ್ರ ಮತ್ತು ರಾಜ್ಯಗಳ ಸಂಯುಕ್ತವಾದಂತ ಪಟ್ಟಿಯನ್ನ ಸಮರ್ಥ ಪಟ್ಟಿ ಅಂತ ಕರೀತಾರೆ ಭಾರತದ ಸಂವಿಧಾನದಲ್ಲಿನ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಭಜನೆ ಯಾವುದರಲ್ಲಿ ಒದಗಿಸಲಾದ ಕಾರ್ಯಗಳು ವಿಭಜನೆ ಆಧರಿಸಿದೆ ಪಿಎಸ್ಐ 2012ರಲ್ಲಿ ಕೇಳಿದಂತ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಭಜನೆ ಯಾವುದರಲ್ಲಿ ಒದಗಿಸಲಾದ ಹಂಚಿಕೆ ಕಾರ್ಯ ಯೋಜನೆ ಆಧರಿಸಿದೆ ಈ ಒಂದಿಷ್ಟು ಕ್ವಶನ್ಗಳು ಅದಾವ ಏನು ಮಾಡಕ್ ಸಾಧ್ಯ ಇಲ್ಲ ಎಷ್ಟು ಸಾರಿ ಓದಿದ್ರು ಕನ್ಫ್ಯೂಸ್ ಆಗ್ತದೆ ಏನು ಹೇಳಿದ್ರಿ ಹೌದಾ ಹೇಳಿದ್ನಲ್ಲಿ ನಿಮಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ ಮಾಡಿದ್ದು ಯಾವುದು ಅಂದ್ರೆ 1919ರ ಕಾಯ್ದೆ ಅಲ್ಲ ಕೇಳಿ ಕೇಳಿ ಕಿವಿಯಾರಕ್ತ ಬಂದ್ರು ತಪ್ಪಾಗ್ತಿವಲ್ಲ ಅದೇ ಅಂದದು ನೀವೆಲ್ಲ ಕರೆ ನಾವು ಕೇಳಿ ಕೇಳಿ ಕಿವಿಯಾರಕ್ತ ಬರ್ತದೆ ಸರ್ ಅಂತ ನೀವು ಹೇಳ್ತೀರಿ ಕೇಳಿ ಕೇಳಿ ಕಿವಿಯಾರಕ್ತ ಬಂದ್ರು ತಪ್ಪಾಗ್ತಿವಲ್ಲ ಭಾರತ ಸರ್ಕಾರ ಕಾಯ್ದೆ 1919ರ ಕಾಯ್ದೆ ನೋಡಿ ಯಾರ ನಿಂತಿಗಣ್ಣ ಯಾರದಾರ ನನ್ನ ಬೇಗ ಬರೀ ನೀವು ಭಾರತದ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಭಜನೆಯ ಯಾವುದರಲ್ಲಿ ಒದಗಿಸಲಾಗಿದೆ ಅಂದ್ರೆ ಭಾರತ ಸರ್ಕಾರ ಕಾಯ್ದೆ 1919ರ ಕಾಯ್ದೆ ಯಾರ ಜೀವನ ಸಾಕ ಇದನ್ನು ಅನ್ಬಾರ್ದಂಗೆ ನೆಕ್ಸ್ಟ್